ಸುವರ್ಣ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ದೆಹಲಿ ಬಾಂಬ್ ಸ್ಫೋಟ ನಡೆದ 24 ಗಂಟೆಗಳೊಳಗೆ ಸ್ಫೋಟದ ತನಿಖೆಯಲ್ಲಿ ಮಹತ್ವದ ಪ್ರಗತಿಯಾಗಿದೆ. ಸ್ಫೋಟಕಕ್ಕೆ ಸಂಬಂಧಿಸಿದಂತೆ ಜಮ್ಮು ಕಾಶ್ಮೀರ ಪೊಲೀಸರು ಮೂವರನ್ನ ಬಂಧಿಸಿದ್ದಾರೆ. ಕಿಸ್ತ್ವಾರ್ ಪ್ರಾಂತ್ಯದಲ್ಲಿರುವ ಸೈಬರ್ ಕೆಫೆಯ ಮಾಲೀಕ ಸೇರಿ ಮೂವರನ್ನ ಬಂಧಿಸಲಾಗಿದೆ. ಈ ಸೈಬರ್ ಕೆಫೆಯಿಂದ ಸ್ಫೋಟದ ಹೊಣೆ ಹೊತ್ತು ಇಮೇಲ್ ಕಳುಹಿಸಲಾಗಿತ್ತು ಅಂತ ಪೊಲೀಸರು ತಿಳಿಸಿದ್ದಾರೆ. ನಿನ್ನೆ ಬೆಳಗ್ಗೆ 7:30 ಸುಮಾರಿಗೆ ಇಮೇಲ್ ಕಳುಹಿಸಲಾಗಿತ್ತು. ಬಾಂಗ್ಲಾದೇಶದ ಉಗ್ರಗಾಮಿ ಸಂಘಟನೆ ಹರ್ಕತ್ ಉಲ್ ಮುಜಾಹಿದ್ದೀನ್ ಸಂಘಟನೆ ಸ್ಫೋಟಕ್ಕೆ ತಾನೇ ಹೊಣೆ ಹೊತ್ತುಕೊಂಡು ಇಮೇಲ್ ಕಳುಹಿಸಲಾಗಿತ್ತು. ಸುಮಾರು 18 ವರ್ಷದ ಯುವಕನಿಗಾಗಿ ಶೋಧ ತೀವ್ರಗೊಂಡಿದೆ. ಈ ಯುವಕ ಪದೇ ಪದೇ ಈ ಸೈಬರ್ ಸೆಂಟರ್ಗೆ ಬರುತ್ತಿದ್ದ ಮತ್ತು ಇಮೇಲ್ಗಳನ್ನು ಕಳಿಸ್ತಾ ಇದ್ದ ಅಂತ ಪೊಲೀಸರು ತಿಳಿಸಿದ್ದಾರೆ. ಈ ಮಧ್ಯೆ ದಾಳಿಯಲ್ಲಿ ಮೃತಪಟ್ಟವರ ಸಂಖ್ಯೆ 12ಕ್ಕೆ ಏರಿದೆ.